ಶಿಕರೆ ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ತಾವು ಪವಾಡ ಎನ್ನುವ ನಾಟಕದ ಮುಂದುವರೆದ ಭಾಗವನ್ನು ವೀಕ್ಷಿಸಲಿದ್ದೀರಿ. ಶ್ರೀಮತಿ ಕೌಸಲ್ಯಾ ಧರಣೇಂದ್ರ ಅವರ ಚಿಕ್ಕ ಕಥೆಯನ್ನಾಧರಿಸಿ ಈ ನಾಟಕವನ್ನು ನಿರ್ಮಿಸಲಾಗಿದೆ. ಮನ ವಚನಕಾಯ ಶುದ್ಧಿ ಇದೆ, ಆಹಾರ ಜಲನೂ ಶುದ್ಧಿ ಇದೆ. ಇಚ್ಛಾಮಿ ಸ್ವಾಮೀಜಿ. ಹಾಗೆ ಪಾಯಸ, ಹೆಸರುಕಾಳು ಪಲ್ಯ, ಸಾರು, ಚಪಾತಿ ಸ್ವೀಕರಿಸಿ ಸ್ವಾಮಿ. ಶ್ರಾವಕರೇ, ಇಂದು ವ್ರತ ಪಾಲನೆ ಬಗ್ಗೆ ಮತ್ತು ಸಂಯಮ ಧರ್ಮ ಪಾಲನೆ ಬಗ್ಗೆ ತಿಳಿದುಕೊಳ್ಳಿ. ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿ, ಕಷಾಯಗಳನ್ನು ದಮನ ಮಾಡಿ, ಪರಿಗ್ರಹ ಭೋಗಗಳಲ್ಲಿ ಇಚ್ಛೆಯನ್ನು ಕಡಿಮೆ ಮಾಡುವುದೇ ಸಂಯಮ ಧರ್ಮ. ಇದರ ಸಾಧನೆಗಾಗಿ ವ್ರತ ನಿಯಮಗಳ ಪಾಲನೆ, ಸ್ವಾಧ್ಯಾಯ, ಧ್ಯಾನ, ತಪ ಮಾಡಿ
ಶ್ರಾವಕರು ಚಿಕ್ಕ ಚಿಕ್ಕ ವ್ರತಗಳನ್ನು ಸಂಕಲ್ಪ ಮಾಡಿ ಸಾಧನಾ ಮಾರ್ಗದಲ್ಲಿ ಸಾಗಬೇಕು ಈ ವ್ರತದ ಫಲಗಳ ಬಗ್ಗೆ ನಾನೊಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಕೇಳಿ ಜಂಬೂದ್ವೀಪದ ವಿಂಧ್ಯ ಪರ್ವತದಲ್ಲಿ ಕುಟಜ ಎಂಬ ವನದಲ್ಲಿ ಕದಿರಸಾರ ಎಂಬ ಕಿರಾತ ಅಂದರೆ ಬೇಡ ಇದ್ದ ಒಂದು ದಿನ ಆ ವನಕ್ಕೆ ಸಮಾಧಿಗುಪ್ತ ಎಂಬ ಮುನಿಗಳು ಆಗಮಿಸಿದರು ಅಲ್ಲಿಗೆ ಆ ಬೇಡ ಹೋಗಿ ನಮಸ್ಕರಿಸಿದ ಅವರು ಅವನಿಗೆ ಆಶೀರ್ವದಿಸಿ ಧರ್ಮ ಸ್ವರೂಪವನ್ನು ಬಹಳ ಸರಳವಾಗಿ ಬೋಧನೆ ಮಾಡಿದರು ಆ ಮುನಿಗಳು ಅಹಿಂಸೆಯೇ ಪರಮಧರ್ಮ ಬೇರೆ ಪ್ರಾಣಿಗಳನ್ನು ಕೊಂದು ಅದರ ಮಾಂಸವನ್ನು ಭಕ್ಷಿಸುವುದು ಪಾಪಬಂಧಕ್ಕೆ ಕಾರಣ ಅಂತ ವಿವರಿಸಿದರು ಹಾಗೆಯೇ ಮಾಂಸ ಭಕ್ಷಣೆಯನ್ನು ಮಾಡುವುದಿಲ್ಲ ಎಂಬ ವ್ರತವನ್ನು ತೆಗೆದುಕೋ ಎಂದು ಆ ಮುನಿಗಳು ಹೇಳಿದಾಗ ಆ ಬೇಡನು ಅದು ನನ್ನಿಂದ ಸಾಧ್ಯವಿಲ್ಲ ಎಂದು ತಿಳಿಸಿದನು ಆಗ ಮುನಿಗಳು ಆ ಕಿರಾತಕನಲ್ಲಿ ನೀನು ಎಂದಾದರೂ ಕಾಗೆ ಮಾಂಸ ತಿಂದಿದ್ಯಾ ಅಂತ ಕೇಳಿದರು ಆಗ ಆ ಕಿರಾತಕ ನಾನೆಂದು ಕಾಗೆ ಮಾಂಸ ತಿಂದಿಲ್ಲ ಎಂದನು ಆಗ ಮುನಿಗಳು ಆ ಕಾಗೆ ಮಾಂಸವನ್ನು ತಿನ್ನುವುದಿಲ್ಲ ಎನ್ನುವುದನ್ನೇ ವ್ರತವನ್ನಾಗಿ ಮಾಡು ಎಂದರು ಎಂಥ ಸಂದರ್ಭದಲ್ಲೂ ಕೂಡ ಕಾಗೆ ಮಾಂಸವನ್ನು ತಿನ್ನುವುದಿಲ್ಲ ಎಂಬ ವ್ರತವನ್ನು ಪಾಲಿಸು ಎಂದಾಗ ಆ ಬೇಡನು ನಾನು ಖಂಡಿತ ಕಾಗೆ ಮಾಂಸವನ್ನು ಎಂದೂ ತಿನ್ನುವುದಿಲ್ಲ ಎಂದು ವ್ರತವನ್ನು ನಿಷ್ಠೆಯಿಂದ ಪಾಲಿಸಿದನು ಕೆಲವು ಕಾಲಾನಂತರ ಆ ಬೇಡನಿಗೆ ಒಂದು ವಿಚಿತ್ರವಾದ ಕಾಯಿಲೆ ಉಂಟಾಯಿತು ಯಾವ ಚಿಕಿತ್ಸೆಯಿಂದಲೂ ಅದು ವಾಸಿಯಾಗಲಿಲ್ಲ ಆಗ ವೈದ್ಯರು ಕಾಗೆ ಮಾಂಸವನ್ನು ತಿಂದರೆ ನಿನ್ನ ಕಾಯಿಲೆ ಸಂಪೂರ್ಣ ವಾಸಿಯಾಗುತ್ತದೆ ಎಂದರು ಆಗ ಆ ಬೇಡನು ವೈದ್ಯರಲ್ಲಿ ನಾನು ಕಾಗೆ ಮಾಂಸವನ್ನು ತಿನ್ನುವುದಿಲ್ಲ ಎಂಬ ವ್ರತವನ್ನು ಮುನಿಗಳಿಂದ ಪಡೆದಿದ್ದೇನೆ ಈ ಸಂಕಲ್ಪವನ್ನು ಭಂಗ ಮಾಡಿ ನಾನು ಜೀವಿಸೋದಕ್ಕೆ ಇಷ್ಟಪಡುವುದಿಲ್ಲ ಎಂದನು ವ್ರತಭಂಗದಿಂದ ದುರ್ಗತಿ ಪ್ರಾಪ್ತಿಯಾಗುತ್ತದೆ ಇಷ್ಟು ವರ್ಷ ಕಾಲ ನಾನು ಪಾಲಿಸಿಕೊಂಡು ಬಂದಂತಹ ಸಂಕಲ್ಪವನ್ನು ಬಿಡಲಾರೆ ಎಂದು ಆ ಕದಿರಸಾರನೆಂಬ ಬೇಡನು ಹೇಳುತ್ತಾ ಪಂಚಾಣು ವ್ರತಗಳನ್ನು ಸ್ವೀಕರಿಸಿದನು ನಂತರ ಮರಣ ಹೊಂದಿದ ಆ ಬೇಡನು ಸೌಧರ್ಮ ಕಲ್ಪದಲ್ಲಿ ದೇವನಾಗಿ ಜನಿಸಿದನು ನೋಡಿ ವ್ರತದ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಎಲ್ಲಿಯ ಬೇಡ ಎಲ್ಲಿಯ ಸೌಧರ್ಮ ಕಲ್ಪ ಅದೇ ಪ್ರಕಾರ ನಿಜ ಜೀವನದಲ್ಲೂ ವ್ರತ ಪಾಲನೆಯಿಂದಾಗಿ ಸಂಕಲ್ಪ ಶಕ್ತಿ ಇಚ್ಛಾಶಕ್ತಿ ವೃದ್ಧಿಸುತ್ತದೆ ಅಷ್ಟೇ ಅಲ್ಲ ನಾನು ಏನನ್ನಾದರೂ ಸಾಧಿಸಬಲ್ಲೆ ಅನ್ನುವ ಆತ್ಮವಿಶ್ವಾಸವು ಇದರಿಂದ ಹೆಚ್ಚಾಗುತ್ತದೆ ಕಷ್ಟಗಳನ್ನು ಎದುರಿಸುವ ಶಕ್ತಿ ವೃದ್ಧಿಯಾಗುತ್ತದೆ ಧರ್ಮ ಮಾರ್ಗದಲ್ಲಿ ಸಾಗುವಾಗ ಕಲ್ಲು ಮುಳ್ಳುಗಳೆಲ್ಲ ಹೂಗಳಂತೆ ಭಾಸವಾಗುತ್ತದೆ ಸದ್ಧರ್ಮ ವೃದ್ಧಿರಸ್ತು ಅವತ್ತಿಂದ ಪ್ರತಿ ಭಾನುವಾರ ನಾನು ಬಸ್ತಿಗೆ ಹೋಗ್ತಿದ್ದೆ ಇವತ್ತು ಹೋಗಿಲ್ಲ ಅದೇ ನನ್ನನ್ನು ಇಷ್ಟು ಕಾಡ್ತಾ ಇರೋದು ಅಮ್ಮ ನೀನ್ ಬಸ್ತಿಗೆ ಹೋಗಿಲ್ಲ ಅಂತ ಅಲ್ಲಿ ಯಾರು ಬೇಜಾರು ಮಾಡ್ಕೊಂಡಿರಲ್ಲ ಸುಮ್ಮನೆ ಇರಮ್ಮ ರೂಪಾ ಹಾಗೆಲ್ಲ ಮಾತಾಡಬಾರ್ದಮ್ಮ ಹಾ ತಿಳ್ಕೊ ರೀ ಪ್ರತಿದಿನ ನೀವು ಸಿಗರೇಟ್ ನ ಇಷ್ಟೇ ಸೇರ್ತೀನಿ ಅಂತ ವ್ರತ ತಗೊಂಡಿದ್ರಿ ಅದನ್ನ ನೆನಪಲ್ಲಿ ಇದೆಯಾ ಹಾ ಹಾ ನೆನಪಿದೆ ಅದನ್ನ ಪಾಲನೆ ಕೂಡ ಮಾಡ್ತಾ ಇದೀನಲ್ಲ ಅಮ್ಮ ಈ ನಡುವೆ ನಾನು ಬಸ್ತಿಗೆ ಬರ್ತಿದ್ದೀನಮ್ಮ ಆ ಅಟ್ಮಾಸ್ಫಿಯರ್ ನಂಗೆ ತುಂಬಾ ಇಷ್ಟ ಆಯ್ತಮ್ಮ ಅಲ್ಲಿ ಹೋದ್ರೆ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ಅದಕ್ಕೆ ಅನ್ಸುತ್ತೆ ಈ ಸರಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಆಹಾ ಈ ನಾಟಕ ಎಲ್ಲ ಚೆನ್ನಾಗಿ ಆಡ್ತೀಯ ಕಣೆ ಏ ಸಾಕು ಸುಮ್ಮನಿರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ನಿನಗಂತೂ ಭಕ್ತಿ ಇಲ್ಲ ಭಕ್ತಿರವ್ರಿಗೆ ಯಾಕೆ ಕಲ್ಲು ಹಾಕ್ತೀಯಾ ರೀ ಗಂಟೆ ಎಷ್ಟಾಯ್ತು ಅಂದ್ರಿ ಇನ್ನೂ ಅಂದಿಲ್ಲ ಈಗ 5:45 ರೀ ಇನ್ನೂ ಸಿಟಿಯಲ್ಲೇ ಇದೀವಲ್ವಾ ಹೋಗ್ತಾ ದಾರಿ ಮಧ್ಯೆ ಬಸ್ತಿನಾದ್ರು ಕಂಡ್ರೆ ಸ್ವಲ್ಪ ನಿಲ್ಲಿಸ್ತೀರಾ ಅಮ್ಮ ಅರ್ಥ ಮಾಡ್ಕೊಳ್ಳಮ್ಮ ನಾವು ಹೊರಟಿದ್ದು ಲೇಟ್ ಆಯ್ತು ಅಪ್ಪ ಬೇರೆ ಹೈವೇನಲ್ಲಿ ಟ್ರಾಫಿಕ್ ಜಾಸ್ತಿ ಅಂತ ಸಂದಿಗೊಂದಿ ರೋಡಲ್ಲಿ ಬಂದಿದ್ದಾರೆ ನಾವು ತಲುಪೋ ತುಂಬಾ ಲೇಟ್ ಆಗುತ್ತಮ್ಮ ಅರ್ಥ ಮಾಡ್ಕೋ ಲೇಟ್ ಆದ್ರೆ ಏನಾಯ್ತು ಒಂದ್ 10 ನಿಮಿಷ ಬಸ್ತಿಗೆ ಹೋದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸ್ವಲ್ಪ ಸುಮ್ಮನೆ ಇರೋ ಅಯ್ಯೋ ಆಯ್ತಮ್ಮ ಕೋಪ ಮಾಡ್ಕೋಬೇಡ ಹೋಗ್ತಾ ದಾರಿಲೇ ಸಿಕ್ಕರೆ ನಿಲ್ಸೋಣ ಸರಿನಾ ದೇವ್ರೆ ದೇವ್ರೆ ಇಲ್ಲೇ ಎಲ್ಲಾದ್ರೂ ಬಸ್ತಿ ಸಿಗೋಗ್ ಮಾಡಪ್ಪ ಏನಾಯ್ತ ಗೊತ್ತಾಗ್ತಿಲ್ಲ ಕಣೆ 1 ನಿಮಿಷ ಇರಪ್ಪ ನಾನು ಹೇಳಿದ್ ನೋಡ್ತೀನಿ ನೋಡ
ಆಗಿದೆ. ಅಪ್ಪ ನೋಡು ನಿಮಿಷ ಇದು ನೋಡು, ಟೈರ್ ಪಂಚರ್ ಆಗಿದೆ ಇಲ್ಲಿ ಅಲ್ಲಿ ನೋಡಲಿ. ನಾನಾ ಏನಾಯ್ತು, ಟೈರ್ ಪಂಚರ್ ಆಗ್ಬಿಟ್ಟಿದೆ. ಅಮ್ಮ ನಿನ್ ಭಕ್ತಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಆವಾಗ ನೋಡಿದ್ರೆ ಒಂದೂವರೆ ಅವರ್ ಲೇಟ್ ಆಯ್ತು ಹೊರಡೋದು, ಇವಾಗ ಕಾರ್ ಟೈರ್ ಪಂಚರ್. ಏನ್ ಮಾಡಿದ್ರಿ ಇವಾಗ? ಏ ಏನ ಮಾತಾಡ್ತಾ ನಿಂತ್ಕೊಂಡಿದ್ಯಾ? ನಡಿ ಟೈರ್ ಚೇಂಜ್ ಮಾಡೋಣ. ಸರಿ ವಾ. ಏನಪ್ಪ ಒಂದ್ ನಿಮಿಷ, ಯಾವ ಏರಿಯಾ ಇದು? ಅಯ್ಯೋ ಏರಿಯಾ ಗೊತ್ತಿಲ್ಲ ಬಂದ್ಬಿಟ್ರ ಮೇಡಮ್, ಇದು ರಾಜರಾಜೇಶ್ವರಿ ನಗರ. ಏನು ರಾಜರಾಜೇಶ್ವರಿ ನಗರನಾ? ಇಲ್ಲಿ ಒಂದು ಬಸ್ತಿ ಇದೆ ಅಂತಲ್ಲ, ಎಲ್ಲಿದೆ ಅಂತ ಗೊತ್ತಾಯ್ತಪ್ಪ? ಇಲ್ಲೇ ಹತ್ರದಲ್ಲಿ ಇರೋದು, ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಒಂದ್ ಲೆಫ್ಟ್ ಅಲ್ಲೇ ರೈಟ್ ಗೆ ಇರೋದು. ಹೌದಾ? ತುಂಬಾ ಥ್ಯಾಂಕ್ಸ್ ಅಪ್ಪ. ಓಕೆ ಮೇಡಮ್, ಥ್ಯಾಂಕ್ ಯು. ಶ್ರೀ ಅವತ್ತು ನಿಮ್ ಫ್ರೆಂಡ್ ಯೋಗೇಶ್ ಅಂತ ಹೇಳ್ದಲ್ಲ, ಅದೇ ಬಸ್ತಿ ಇರ್ಬೋದು ಇದು. ನೋಡಿದ್ರ ಇವತ್ ನೋಡೋ ಭಾಗ್ಯ ಸಿಕ್ತು ನಮ್ಗೆ. ಸರಿ ಒಂದ್ ಕೆಲಸ ಮಾಡು, ನೀನ್ ಹೋಗಿರೋ, ನಾನು ರವಿ ಕಾರ್ ಟೈರ್ ಚೇಂಜ್ ಮಾಡ್ಕೊಂಡು ಅಲ್ಲಿಗೆ ಬರ್ತೀವಿ. ಜಯ ಮಂಗಳ ಶುಭ ಮಂಗಳ ಗುರು ಹಂಸನಾಥರಿಗೆ, ಮಂಗಳ ನಿಜ ಪರಂಜೋತಿಗೆ. 18 ದೋಷವ ಗೆಲಿದಷ್ಟ ಕರ್ಮವ ಪಡೆದಷ್ಟ ಗುಣ ವಿಶ್ವರೂಪನಿಗೆ, ಮದನ ವಿಜಯನಿಗೆ ಪರಮಾರಹಂತಗೆ, ವಿಧಿತ ಗೋದಾಮೃತ ವಿವರಿಗೆ, ಮಂಗಳ ನಿಜ ಪರಂಜ್ಯೋತಿಗೆ. ಜಯ ಮಂಗಳ ಶುಭ ಮಂಗಳ ಗುರು ಹಂಸನಾಥರಿಗೆ, ಮಂಗಳ ನಿಜ ಪರಂಜ್ಯೋತಿಗೆ. ಬದ್ಧ ಕರ್ಮಾರಿ ಪ್ರಬುದ್ಧ ಸುಜ್ಞಾನ ಸಮೃದ್ಧ ನಿರಂಜನ ಸಿದ್ಧರಿಗೆ, ನಮಗೂ ದರ್ಶನ ಆಯಿತು, ತುಂಬ ಖುಷಿಯಾಯಿತು, ನೆಮ್ಮದಿ ಅನ್ನಿಸ್ತು. ನಿಜವಾಗ್ಲೂ ನೀ ಪವಾಡನೇ ಮಾಡಿಬಿಟ್ಟೆ ಅಮ್ಮ. ಹೌದು ಜ್ಞಾನ, ರವಿ ಹೇಳ್ತಾ ಇರೋದು ಅಕ್ಷರಶಃ ಸತ್ಯ. ಬೆಳಗ್ಗೆ ನೀನು ಕೇಳ್ತಾ ಇದ್ದೀಯಲ್ಲ, ಇದನ್ನು ನಾನು ಬಿಡೋ ವ್ರತನ ಈಗಲಿಂದನೇ ಪ್ರಾರಂಭ ಮಾಡ್ತೀನಿ. ನಿಜವಾಗ್ಲೂ ನೀನು ಪವಾಡ ಮಾಡಿಬಿಟ್ಟೆ. ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಧಾರಾವಾಹಿಯನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ನಮ್ಮ ವಂದನೆಗಳು. ಕವಿ ಹೃದಯ ವಿಭಾಗದಲ್ಲಿ ಧಾರ್ಮಿಕ ವಿಚಾರವುಳ್ಳ ಸಾಮಾಜಿಕ ಕಳಕಳಿಯ ಕವನಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ಆಸಕ್ತಿ ಇರುವವರು ತಮ್ಮ ಕವನಗಳನ್ನು ತಮ್ಮ ಭಾವಚಿತ್ರ ಮತ್ತು ವಿಳಾಸಗಳ ವಿವರದೊಂದಿಗೆ ಈ ದೂರವಾಣಿ ಸಂಖ್ಯೆಗೆ ಕಳುಹಿಸಿಕೊಡಬೇಕಾಗಿ ವಿನಂತಿ. ಪ್ರಿಯ ವೀಕ್ಷಕರೇ, ಇಂದಿನ ಕವಿ ಹೃದಯ ಕಾರ್ಯಕ್ರಮದಲ್ಲಿ ಉಜಿರೆಯ ಕವಯಿತ್ರಿ ಶ್ರೀಮತಿ ಸುಗುಣಾ ಶೆಟ್ಟಿಯವರು ರಚಿಸಿದ ಕವನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಇದನ್ನು ಹಾಡಿದವರು ನಾರಾವಿಯ ಶ್ರೀಮತಿ ನಿರೀಕ್ಷಾ ಸನತ್ಕುಮಾರ್ ಅವರು. ಕಂಡೇ ಶ್ರೀಜಿನ ರಾಜನ, ಕಂಡೇ ಶ್ರೀಜಿನ ರಾಜನ, ಪರಮಾತ್ಮ ಪ್ರಕಾಶ
ಶನ ಕಂಡೇ ಶ್ರೀಜಿನ ರಾಜನ ಅಷ್ಟದಳ ಜಸಿತ ಅಷ್ಟೈ ಸಿರಿ ಸಹಿತ ದಶಾಷ್ಟ ದೋಷ ರಹಿತ ನಿರ್ದೋಷನ ಭಕ್ತಿಯಿಂದ ಭಜಿಸಿ ಆರ್ತಿಯಂ ಕಂಡೇ ಶ್ರೀ ಜಿನ ರಾಜನ ತತ್ವಾರ್ಥವನ್ನು ತಿಳಿಸಿ ವಚನ ಸುಮಗಳನ್ನು ಸುರಿಸಿದವನ ಭವದ ದುಃಖ ಹರಿಸಿದವನ ಕರುಣನ ಕಂಡೇ ಶ್ರೀ ಜಿನ ರಾಜನ ಚತುಷಷ್ಠಿ ಚಾಮರ ದಿಂದೊಪ್ಪುತಿಹ ಸುರವೃಂದ ವಂದ್ಯ ಪಾದ ಅನಂತ ಚತುಷ್ಟಯ ಗುಣನಾದ ಚತುರ್ಮುಖನ ಕಂಡೇ ಶ್ರೀ ಜಿನ ರಾಜನ ಮಮ ಹೃದಯ ಸ್ಥಿತಾಷ್ಟದಲ ಕಮಲಾಧಿಪತಿಯೇ ನಿನ್ನ ಮದವೆಂಟು ಕಳೆದ ಜಿನನ ಮಹಿಮನ ಕಂಡೇ ಶ್ರೀ ಜಿನ ರಾಜನ ಪ್ರಿಯ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ತಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಭಗವಾನ್ 1008 ಶಾಂತಿನಾಥ ತೀರ್ಥಂಕರರ ನೂತನ ಬಸದಿಯಲ್ಲಿ ನಡೆದ ಪಂಚಕಲ್ಯಾಣಕ ಮಹೋತ್ಸವ ಹಾಗೂ ಮಾನಸ್ತಂಭದಲ್ಲಿ ಚತುರ್ಮುಖ ಬಿಂಬಸ್ಥಾಪನೆಯ ಕಾರ್ಯಕ್ರಮವನ್ನು ವೀಕ್ಷಿಸಲಿದ್ದೀರಿ. ಬೆಂಗಳೂರಿನಿಂದ 70 ಕಿಲೋಮೀಟರ್, ಚಿಕ್ಕಬಳ್ಳಾಪುರದಿಂದ 30 ಕಿಲೋಮೀಟರ್ ಅಂತರದಲ್ಲಿ ಇರುವ ಗೌರಿಬಿದನೂರಿನ ಈ ಬಸದಿಯು ಗೌರಿಬಿದನೂರಿನ ಹಾಗೂ ಸುತ್ತಮುತ್ತಲಿರುವ ಜೈನ ಶ್ರಾವಕರ ಅಪೇಕ್ಷೆಯಂತೆ ಮತ್ತು ದಾನಿಗಳ ಸಹಕಾರದಿಂದ ಹಾಗೂ ದಿಗಂಬರ ಜೈನ ಸಮಾಜ, ಶ್ರೀ ಪದ್ಮಾವತಿ ಜೈನ ಮಹಿಳಾ ಸಮಾಜ, ಶ್ರೀ ಪಚ್ಚೆ ಜೈನ ಭವನ ಸಮಿತಿ, ಜೈನ್ ಮಿಲನ್ ಜೈನ ಯುವಕರ ಬಳಗ ಇವರ ಅವಿರತ ಶ್ರಮದೊಂದಿಗೆ 2019 ಮಾನಸ್ತಂಭ ಸ್ಥಾಪನೆಯಾಗಿ ಇದೇ 2020 ಫೆಬ್ರವರಿ 26, 27 ಮತ್ತು 28 ವೈಭವದಿಂದ ಪಂಚಕಲ್ಯಾಣಕ ಪೂಜಾ ಮಹೋತ್ಸವ ನೆರವೇರಿತು. ಭಜನೆ ಮಾತ್ರವೇ ಸಾಲದೆ ಜಿನೇಂದ್ರನ ಭಜನೆ ಮಾತ್ರವೇ ಸಾಲದೆ ಜಿನೇಂದ್ರನ ಭಜನೆ ಮಾತ್ರವೇ ಸಾಲದೆ ಸುಜನ ಸುಜ್ಞಾನ ಚಿದಾನಂದ ರೂಪನ ಸುಜನ ಸುಜ್ಞಾನ ಚಿದಾನಂದ ರೂಪನ ನಿಜ ಗುಣ ಬಿಡಿದು ರತ್ನತ್ರಯಗನಾದಪ್ಪ ಭಜನೆ ಮಾತ್ರವೇ ಸಾಲ ಅಷ್ಟಕರ್ಮ ಸಂತತಿ ಜಯಸುವಲ್ಲಿ ಪಿಂತಣ ಭವಗಳಲ್ಲಿ ಅಷ್ಟಕರ್ಮ ಸಂತತಿ ಜಯಸುವಲ್ಲಿ. ಈ ಪಂಚಕಲ್ಯಾಣಕ ಮಹೋತ್ಸವದಲ್ಲಿ ಯುಗಳ ಮುನಿರಾಜರಾದ ಪರಮ ಪೂಜ್ಯ 108 ಶ್ರೀ ಅಮೋಘ ಕೀರ್ತಿ ಮಹಾರಾಜರ ಮತ್ತು ಪರಮ ಪೂಜ್ಯ 108 ಶ್ರೀ ಅಮರ ಕೀರ್ತಿ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಮತ್ತು ಸಿಂಹನಗದ್ದೆಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ನೆರವೇರಿತು. ಪರಮ ಪೂಜ್ಯ
श्री क्षेत्र कनकगिरिया स्वस्ति श्री श्री भुवनकीर्ति भट्टारक स्वामीजीवर परम पूज्य धवलकीर्ति भट्टारक महास्वामीजीवर ಇವರೆಲ್ಲರ ಮಾರ್ಗದರ್ಶನದಲ್ಲಿ ವಿಧಿವಿಧಾನಗಳೊಂದಿಗೆ ತಾರೀಖ್ 28/2/2020 ಶುಕ್ರವಾರ ಖಡ್ಗಾಸನದಲ್ಲಿರುವ ಭವ್ಯವಾದ ಸುಂದರವಾದ ಪೀತವರ್ಣ ಲೋಹದ ಭಗವಾನ್ ಶ್ರೀ ಶಾಂತಿನಾಥ ತೀರ್ಥಂಕರರ ಮೂರ್ತಿಯನ್ನು ವಿಧಿವಿಧಾನಗಳೊಂದಿಗೆ ಭಕ್ತಿಯಿಂದ ಪ್ರತಿಷ್ಠಾಪನೆ ಮಾಡಲಾಯಿತು. ವಿಧ್ಯುಕ್ತವಾಗಿ ರಚನೆಯಾಗಿದ್ದ ಸಮವಸರಣದ ಉದ್ಘಾಟನೆಯನ್ನು ಯುಗಳ ಮುನಿಗಳು ಮತ್ತು ಶ್ರೀ ಕ್ಷೇತ್ರ ಅರ್ಹಂತಗಿರಿಯ ಧವಲಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಅವರ ನೇತೃತ್ವದಲ್ಲಿ ಶಾಂತಿನಾಥ ವಿಧಾನ ನೆರವೇರಿತು. ಹರಿಹಂದರಿಗೆ ನಮಸ್ಕಾರವೋ, ಸಿದ್ಧರಿಗೆ ನನ್ನ ವಂದನೆಯು, ಆಚಾರ್ಯರಿಗೆ ನಮಸ್ಕಾರವೋ, ಉಪಾಧ್ಯಾಯರಿಗೆ ವಂದನೆಯು, ಲೋಕದ ಎಲ್ಲ ಸಾಧು ಸಂತರಿಗೆ ವಿನಯ ನನ್ನ ವಂದನೆಯು, ಐದು ಪರಮ ಪರಮೇಶ್ವರಿಯವರೇ ಪ್ರತಿಸಲ ನನ್ನ ವಂದನೆಯು, ಪ್ರತಿಸಲ ನನ್ನ ವಂದನೆಯು, ಪ್ರತಿಸಲ ನನ್ನ ವಂದನೆಯು, ಮಂಗಲ ನಾಲ್ಕು ನಾಲ್ಕು ಉತ್ತಮ ನಾಲ್ಕು ಶರಣದಿ ಹೋಗುವೆನು, ಮನವಚ ಕಾಯಕ ಯೋಗದಿ ಪೂರ್ವ ಶುದ್ಧ ಭಾವದಿ ಪೂಜಿತನು, ಶುದ್ಧ ಭಾವದಿ ಪೂಜಿತನು, ಉಗ್ರದಪ ಚಿತ್ತದಪ ಘೋರ ತಪ ಎಲ್ಲರೂ ಕೇಳಿದ ತಪಗಳು ಆತನಲ್ಲಿ ಬರುವವೇ, ವೃದ್ಧಿಯನ್ನು ಹೊಂದಿದ ವಿಶುದ್ಧಧಾರಿ ಮುನಿಗಳು. ನಂತರ ನಡೆದ ಧಾರ್ಮಿಕ ಸಭೆಯಲ್ಲಿ ಯುಗಳ ಮುನಿಗಳ ಪಾವನ ಸಾನ್ನಿಧ್ಯದಲ್ಲಿ ಶಾಸಕರಾದ ಶಿವಶಂಕರ ರೆಡ್ಡಿಯವರು, ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಪದಾಧಿಕಾರಿಗಳಾದ ಶ್ರೀ ಪಿ ವೈ ರಾಜೇಂದ್ರ ಕುಮಾರ್, ಶ್ರೀ ರಾಜಕೀರ್ತಿ, ಶ್ರೀ ಜಿ ಅಜಿತ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಮತ್ತು ರಾಜ್ಯ ಪ್ರಶಸ್ತಿ ವಿಜೇತರಾದ ಮುದುಗೆರೆ ಬ್ರಹ್ಮಯ್ಯನವರು, ಗೌರಿಬಿದನೂರು ದಿಗಂಬರ ಜೈನ ಸಮಾಜದ ಅಧ್ಯಕ್ಷರು ಮತ್ತು ನಿರ್ದೇಶಕರಾದ ಶ್ರೀ ದೇವರಾಜ್ರವರು, ರತ್ನತ್ರಯ ಕ್ರಿಯೇಷನ್ಸ್ನ ಡಾಕ್ಟರ್ ಪಿ ವೈ ನಾಗೇಂದ್ರ ಕುಮಾರ್, ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಹಲವಾರು ಗಣ್ಯರು ವೇದಿಕೆಯಲ್ಲಿದ್ದರು. ಈ ಧರ್ಮಸಭೆಯಲ್ಲಿ ಪೂಜ್ಯರಾದ ಭುವನಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿಯವರು ಮತ್ತು ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿಯವರು ಉಪಸ್ಥಿತರಿದ್ದರು. ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ಜೈನ ದರ್ಶನ ಸಾಹಿತ್ಯದಲ್ಲಿ ಆಸಕ್ತಿ ಇದೆ. ತಮ್ಮ ಪತಿ ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರೊಡನೆ ಅನೇಕ ಉಚಿತ ವೈದ್ಯಕೀಯ ಶಿಬಿರ ಆಯೋಜಿಸಿದ್ದಾರೆ. ಇವರ ಧಾರ್ಮಿಕ ಸಾಹಿತ್ಯ ಸೇವೆಗಾಗಿ ಅನೇಕ ಪ್ರಶಸ್ತಿಗಳು ಅವರನ್ನ ಅರಸಿ ಬಂದಿವೆ. ಅಷ್ಟೇ ಅಲ್ಲದೆ ದಶಲಕ್ಷ ಪರ್ವದ ಸಮಯದಲ್ಲೂ ಎಲ್ಲಾ ಕಡೆ ಧಾರ್ಮಿಕ ಉಪನ್ಯಾಸ ನೀಡಿ ಧರ್ಮತ್ರ ಭಾವನೆ ರತ್ನಾಕರ ಶತಕವನ್ನು ಸೃಷ್ಟಿಯಾವ್ಯವಾಗಿ ಹಾಡಿ ಅರ್ಥ ಸಹಿತ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಇವರಿಗೆ ನಮ್ಮ ಕಾರ್ಯಕಾರಿ ಸಮಿತಿಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ದುಸ್ಸಿಂಗಲಾ ಸಮಂ ಪುತ್ತಂ ಕುಟುಂಬಂ ಜಾಲಸನ್ನಿಹಂ, ಈ ಪ್ರಕಾರ ಈ ಕುಟುಂಬವೇ ಮೋಹದ ಮೋಸದ ಜಾಲವಾಗಿದೆ. ಆದ್ದರಿಂದ ಇದರಲ್ಲೇ ಬಿದ್ದು ದುಃಖ ಪಡಬೇಡಪ್ಪ, ಆದಷ್ಟು ಇದರಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡು, ಮೋಹವನ್ನು ಕಡಿಮೆ ಮಾಡಿಕೋ ಅಂತಲೇ ಈ ಎಲ್ಲ ಆರಾಧನೆಗಳಿರ್ಬೋದು. ಬೆಳಿಗ್ಗೆ ಸ್ವಾಮೀಜಿಯವರು ಚೆನ್ನಾಗಿ ಹೇಳ್ತಿದ್ರು ಯಾವ್ಯಾವ ಥರ ನಮಗೆ ಪೀಡೆಗಳು ಬರ್ಬೋದು ಸಂಸಾರದಲ್ಲಿ, ಅದರಿಂದ ನಮ್ಮ ಪರಿಣಾಮವನ್ನು ನಾವು ಕೆಡಿಸ್ಕೊಳ್ಬಾರ್ದು. ನಮಗೆ ಶಾಂತಿ ನೆಮ್ಮದಿ ಬೇಕು ಅಂತಂದರೆ ಹೇಗೆ ನಾವು ಇದರಲ್ಲೇ ಮಗ್ನರಾಗದೆ ಧರ್ಮ ಧ್ಯಾನವನ್ನು ಮಾಡಬೇಕು, ಭಗವಂತನ ಸಾನ್ನಿಧ್ಯಕ್ಕೆ ಬರಬೇಕು. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ, ಭಕ್ತಿ ವಿರಕ್ತಿ ಎಳೆದರೆ ಈ ಜಗದಲ್ಲಿ ಮುಕ್ತಿ ಇಲ್ಲದ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಕೂಡ ಹೇಳಿದ್ದಾನೆ. ಸರ್ವಾರ್ಥ ಸಿದ್ಧಿ
परमा।